ಸೊ ಇನ್ನೊಂದು ಕಂಟೆಸ್ಟೆಂಟ್ ಬಗ್ಗೆ ಕೇಳೋದಾದರೆ ಈ ಸತಿ ಬಿಗ್ ಬಾಸ್ ಅಲ್ಲಿ ದ್ರೋಣ್ ಪ್ರತಾಪ್ ಅವರ ಹೈಲೈಟ್, ಯಾಕೆಂದರೆ ಆಚೆಗಡೆ ಬೇರೆಯವ್ರದ್ದು ಇಶ್ಯೂ ಆಗಿದ್ದಕ್ಕೂ ಒಳಗಡೆ ಅದು ಬಿಟ್ಬಿಟ್ಟು ಬೇರೆ ಮಾಡಿ ಅಂದರು, ಟಾರ್ಗೆಟ್ಗಳು ಬೇರೆ ಶುರುವಾಯಿತು, ಅದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಾ? ಇಲ್ಲ, ಅವ್ರು ಟಾರ್ಗೆಟ್ ಆಗಿದ್ದಾರೆ ಅಂತ ನನಗೆ ಖಂಡಿತ ಅನಿಸಲ್ಲ. ಫಸ್ಟ್ ವೀಕ್ ಟಾರ್ಗೆಟ್ ಆಗಿದ್ದು ನಿಜ, ಎಲ್ಲರೂ ನಾವು ಅದಕ್ಕೆ ಎಲ್ಲರೂ ಕಾರಣ ತುಕಾಲಿ ಸಂತೋಷ್ ಒಬ್ಬರೇ ಕಾರಣ ಅಂತ ನಾನು ಹೇಳಲ್ಲ, ಯಾಕೆಂದರೆ ತುಕಾಲಿ ಸಂತೋಷ್ ಅವ್ರನ್ನ ಫನ್ ಮಾಡ್ತಿದ್ರು, ಅದಕ್ಕೆ ನಾವೆಲ್ಲ ನಗ್ತಿದ್ವಿ. ಸೊ ಹೀಗಾಗಿ ಐ ಡೋಂಟ್ ಸೇ ಇಟ್ಸ್ ಓನ್ಲಿ ಹಿಸ್ ಮಿಸ್ಟೇಕ್, ಬಟ್ ಎರಡನೇ ವಾರ ಟಾರ್ಗೆಟ್ ಆಗಿಲ್ಲ ಅವರು. ಎರಡನೇ ವಾರ ಆಗಿದ್ದೇನಂತಂದರೆ ಅವರು 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 ಒಂಥರ ಸೆಲೆಬ್ರೇಷನ್ ಮೋಡಲ್ಲಿರ್ತಿದ್ರು, ಇಲ್ಲಾಂದರೆ ಡಿಪ್ರೆಷನ್ ಮೋಡ್ಗೆ ಹೋಗ್ತಿದ್ರು ಅವರು. ಮತ್ತು ಅವರು ಇನ್ಸೆಕ್ಯೂರಿಟಿ ಸ್ವಲ್ಪ ಅವ್ರಿಗಿದೆ, ನಾನು ಯಾರು ಟಾರ್ಗೆಟ್ ಮಾಡ್ತಾರೆ ಅಂಥೇಳಿ. ಸೊ ಹಂಗೆ ಆಗಿದೆ, ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ನಾನು ಅನ್ಕೋತೀನಿ. ಸರ್, ಅಂದರೆ ನ್ಯೂಸ್ ಆದಾಗ ನೀವು ನೋಡಿದ್ರೆ ಆಚೆಗಡೆ ನ್ಯೂಸ್ ಆದಾಗ ಜಗ್ಗೇಶ್ ಸರ್ ಆಗಲಿ ಪ್ರತಿಯೊಬ್ಬರು ಅದಕ್ಕೆ ಇದು ಮಾಡಿದರು ಅವನ್ನ ಏನು ಇದು ಅಂತ, ಬಟ್ ಒಳಗಡೆ ಹೋದಾಗ ವೈಯಕ್ತಿಕವಾಗಿ ಪರ್ಸ್ನಲ್ ಲೈಫ್ ಬೇರೆ, ಈ ಪ್ರೊಫೆಷನಲಲ್ಲಿ ಇದು ಮಾಡಿದ್ದಾರೆ, ಒಂದು ಮೋಸ ಮಾಡಿದ್ದಾರೆ ಜನಗಳಿಗೆ ಅಂತೆಲ್ಲ ಇತ್ತು. ಅದನ್ನು ನೀವು ಆಸ್ ಎ ರಿಪೋರ್ಟರ್ ಆಗಿ ಇಲ್ಲ ಹಿರಿಯ ಪತ್ರಕರ್ತರಾಗಿ ನೋಡಿದಾಗ ಒಳಗಡೆ ಹೇಗೆ ಅನ್ನಿಸ್ತು ಸರ್, ಅದ್ರ ಬಗ್ಗೆ ಎಲ್ಲ ಓವರ್ ಆಚೆ ಮತ್ತು ಒಳಗಡೆ ವ್ಯತ್ಯಾಸಗಳು? ವ್ಯತ್ಯಾಸ ಈಗ ನೋಡಿ, ನೀವೇನೇ ಒಳಗಡೆ ಹೋಗಿ ನೀವು ವೈಯಕ್ತಿಕ ಏನೇ ಅಂತಂದರೂ ಕೂಡ ನೀವು ಏನು ಹೊರಗಡೆ ಇರ್ತೀರ ಅದೇ ಒಳಗಡೆ ಇರುತ್ತೆ, ನೀವು ಅಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋಕ್ಕಲ್ಲ. ಒಳಗಡೆ ಹೋದ ತಕ್ಷಣ ನೀವು ಡ್ರೋನ್ ಪ್ರತಾಪ್ ಅಲ್ಲದೇ ಬೇರೆ ಪ್ರತಾಪ್ ಆಗೋಕ್ಕಾಗಲ್ಲ. ನಾನೊಬ್ಬ ಜರ್ನಲಿಸ್ಟ್ ಗೌರಿ ಶಕ್ಕಿ ಅಂದರೆ ಜರ್ನಲಿಸ್ಟ್ ಗೌರಿ ಶಕ್ಕಿನೇ ನಾನು, ಇನ್ನೊಬ್ಬ ಆ್ಯಕ್ಟರ್ ಅಂದರೆ ಆ್ಯಕ್ಟರ್ ಆಗಿರ್ತಾರೆ. ಸೊ ನಾವೇನು ನಮ್ಮ ರಿಯಲ್ ಲೈಫಲ್ಲಿ ಮಾಡಿರ್ತೀವಿ ಅದೇ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ನಾನು ಇಲ್ಲಿ ಮಾಡದೇ ಇರೋದು ಅಲ್ಲೇನು ಬರಲ್ಲ, ಮತ್ತು ಇಲ್ಲಿ ಮಾಡಿದ್ದೆಲ್ಲ ಅಲ್ಲಿ ಬರಬಾರ್ದು ಅಂದ್ರೆ ಆಗಲ್ಲ, ಕರೆಕ್ಟಾ? ನಾನಿಲ್ಲಿ ಏನೋ ಒಂದು ರೆಸ್ಪೆಕ್ಟ್ ಕಮಾಯಿಸಿದರೆ, ನಾನು ಗಳಿಸಿದರೆ ನಂಗೆ ಅಲ್ಲಿ ರೆಸ್ಪೆಕ್ಟ್ ಸಿಗುತ್ತೆ. ನಾನಿಲ್ಲಿ ರೆಸ್ಪೆಕ್ಟ್ ಇಲ್ಲಿ ಕಳ್ಕೊಂಡಿದ್ರೆ ಅಲ್ಲೂ ಕೂಡ ರೆಸ್ಪೆಕ್ಟ್ ಸಿಗಲ್ಲ ನನಗೆ. ಅದು ಮಿನಿ ಲೈಫ್, ಅದೇನು ಬೇರೆ ಥರದ ಜಗತ್ತಲ್ಲ, ಅಲ್ಲೂ ಜನನೇ ಇರ್ತಾರೆ, ಅಲ್ಲೂ ಸಂಬಂಧಗಳಿರ್ತವೆ. ಸೊ ಹೀಗಾಗಿ ಅವ್ರಿಗೆ ಆಗಿರೋದು ಏನಿದೆ ಅದು ಹೊರಗಡೆ ಅವ್ರ ಲೈಫಲ್ಲಿ ಆಗಿರೋ ರಿಫ್ಲೆಕ್ಷನ್ನೇ ಬಿಟ್ಟರೆ ಬೇರೆ ಏನೂ ಅಲ್ಲ.